ಭಾಷೆ ವಿಚಾರ ಆಯಿತು, ನೀರಿನ ವಿಚಾರಕ್ಕೂ ಮಹಾಖ್ಯಾತೆ ಉಂಟಾಗಿದೆ. ಬಹಳ ಮುಖ್ಯವಾಗಿ ಕಳೆದ ಕೆಲವು ದಿವಸಗಳ ಹಿಂದೆ ನೀರನ್ನು ಬಿಡೋ ವಿಚಾರಕ್ಕೆ ಯಾವುದೇ ರೀತಿಯ ಗೊಂದಲ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ಈಗ ನೋಡಿ, ಕರುನಾಡಿಗೆ ಕೃಷ್ಣ ನದಿ ನೀರು ಹರಿಸದೆ ಬಂಡತನವನ್ನು ಮೆರಿತಾ ಇದೆ ಮಹಾರಾಷ್ಟ್ರ ಸರ್ಕಾರ. ರಾಜಾಪುರ ಬ್ಯಾರೇಜ್ಗೆ ಗೇಟ್ ಹಾಕಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಮಹಾರಾಷ್ಟ್ರ ಸರ್ಕಾರದ ಉದ್ದಟತನ ಅನ್ನದಾತರ ಆಕ್ರೋಶವನ್ನು ಹೆಚ್ಚಿಸಿದೆ. ನೀರು ಓವರ್ ಫ್ಲೋ ಆಗ್ತಾ ಇದ್ರೂ ಮಹಾ ಸರ್ಕಾರ ಕಿರಿಕ್ಕ ಮುಂದುವರೆಸಿದೆ. ಗಡಿಭಾಗದ ಜನರ ಸಮಸ್ಯೆ ಇದೆಯಲ್ಲ, ಅದನ್ನು ಹೀಗೆ ಅಂತ ಊಹಿಸೋದು ಬಹಳ ಕಷ್ಟ. ವಿಶೇಷವಾಗಿ ರೈತರು, ತಾವು ಬೆಳೆದ ಬೆಳೆಗೆ ನೀರು ಅವಶ್ಯಕ, ಅತ್ಯವಶ್ಯಕ, ಆದರೆ ನೀರು ಸಿಗದೆ ಕಂಗಾಲಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿದೆ ರಾಜಾಪುರ ಬ್ಯಾರೇಜ್. ಕೃಷ್ಣಾ ನದಿ ಮುಖಾಂತರ ಕರ್ನಾಟಕಕ್ಕೆ ಬರ್ತಿರುವಂಥ ನೀರಿಗೆ ತಡೆಯೊಡ್ಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದರೂ ಕೂಡ ಮಹಾರಾಷ್ಟ್ರ ಸರ್ಕಾರ ನೀರು ಬಿಡ್ತಾ ಇಲ್ಲ. ಮಹಾರಾಷ್ಟ್ರ ಸರ್ಕಾರದ ನಡೆಯನ್ನು ಖಂಡಿಸಿದ್ದಾರೆ ಕೃಷ್ಣಾ ನದಿ ತೀರದ ರೈತರು. ಬಹಳ ಮುಖ್ಯವಾಗಿ ಮಂಗಾವತಿ ರಾಜ್ಪುರ್ ನಡುವೆ ಇರುವಂತಹ ಬ್ಯಾರೇಜ್ ಅದು, ಕೃಷ್ಣಾ ನದಿಗೆ ಅಡ್ಡಲಾಗಿರುವಂಥ ರಾಜಾಪುರ ಬ್ಯಾರೇಜ್ ಸದ್ಯ ಬಂದ್. ಹಾಗಾಗಿ ಕೃಷ್ಣಾ ನದಿಯನ್ನೇ ಆಶ್ರಯಿಸಿರುವಂತಹ ಜನಸಾಮಾನ್ಯರು, ಆ ಭಾಗದ ಜನ ಕಂಗಾಲಾಗಿ ಹೋಗಿದ್ದಾರೆ. ನೋಡಿ, ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗೆ. ಶಿವರಾಜ್, ಬಹಳ ಮುಖ್ಯವಾಗಿ ಕೃಷ್ಣಾ ನದಿ ಪಾತ್ರದ ರೈತರೇನಿದ್ದಾರೆ ಕೃಷ್ಣಾ ನದಿಯನ್ನು ಆಶ್ರಯಿಸಿರ್ತಾರೆ, ಈ ಸಂದರ್ಭದಲ್ಲಿ ಮಹಾರಾಷ್ಟ್ರ ಸರ್ಕಾರದ ಉದ್ದಟತನಕ್ಕೆ, ಖ್ಯಾತೆಗೆ ಕರ್ನಾಟಕದ ರೈತರು ನಿಜಕ್ಕೂ ಹೈರಾಣಾಗಿ ಹೋಗಿದ್ದಾರೆ. ಆ ಭಾಗದ ರೈತರು ಸದ್ಯ ಏನು ಹೇಳ್ತಿದ್ದಾರೆ ಈಗ ನೋಡಿ. ಹಿಂದೆ ಒಂದು ಕಳೆದ 4-5 ದಿವಸದ ಹಿಂದೆ ನೀರು ಬಿಡ್ತಾರೆ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿತ್ತು, ಈಗ ಯಾಕೆ ಈ ಬಂಡತನ, ಈಗ ಯಾಕೆ ಈ ಮಹಾ ಸರ್ಕಾರದ ಉದ್ದಟತನ ಶಿವರಾಜ್? ನಿಜವಾಗ್ಲೂ ದಿವ್ಯಾಸ್ ರೀ, ಸದ್ಯ ಈಗ ಮಹಾರಾಷ್ಟ್ರ ಯಾವತ್ತಿದ್ರು ಕರ್ನಾಟಕಕ್ಕೆ ಒಂದ್ ರೀತಿ ಮೊಗ್ಗಲು ಮುಳ್ಳು ರೀತಿನೇ ಯಾವತ್ತು ವರ್ತನೆ ಇರ್ತದೆ. ಯಾಕಂದ್ರೆ ಗಡಿ ವಿಚಾರವಾಗಿ ಮಹಾರಾಷ್ಟ್ರ ಸರ್ಕಾರ ಆಗಾಗ ಕ್ಯಾಚನ್ ತೆಗೆದು ಅಲ್ಲಿನ MES ಪುಂಡ್ರು ಕರಾಳ ದಿನಾಚರಣೆ ಆಗ್ಲಿ ಮತ್ತು ರಾಜ ಹೆದ್ದಾರಿಗಳನ್ನು ತಡೆಗಟ್ಟೋದಾಗ್ಲಿ ಮತ್ತು ನಮ್ಮ KSRTC ಬಸ್ಗಳಿಗೆ ಕಪ್ಪು ಮಸಿ ಬಡಿಯೋದಾಗ್ಲಿ ಇಂತ ಉದ್ದಟತನವನ್ನು ಮಾಡ್ತಾನೆ ಇರ್ತಾರೆ. ಆದ್ರೆ ಸದ್ಯ ಈಗ ನೀರಿನ ವಿಚಾರದಲ್ಲೂ ಕೂಡ ಮಹಾರಾಷ್ಟ್ರ ಸರ್ಕಾರ ಕ್ಯಾಚೆ ತೆಗೆದಿದ್ದು ಸದ್ಯ ಈಗ ಕರ್ನಾಟಕದ ಭಾಗದ ಕೃಷ್ಣಾ ನದಿ ತೀರದ ರೈತರಿಗೆ ಒಂದ್ ರೀತಿ ಶಾಕ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯ ಈಗ ರಾಜಾಪುರ್ ಬ್ಯಾರೇಜ್ನಿಂದ ಹೆಚ್ಚುವರಿಯಾಗಿ ನೀರು ಕೂಡ ಸರಾಗವಾಗಿ ಹರಿತಾ ಬರ್ತಾ ಇತ್ತು. ಕಳೆದ ಒಂದು ವಾರಗಳಿಂದ ನೀರು ಹರಿತಾ ಬರ್ತಾ ಇತ್ತು. ಇನ್ನೇನು ಈ ಭಾಗದಲ್ಲಿ ನೀರಿಗೆ ಅಭಾವ ಇಲ್ಲ ಎಂಬ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಯಾಕಂದ್ರೆ ಕಳೆದ 3 ತಿಂಗಳಿನಿಂದ ಕೃಷ್ಣಾ ನದಿಯಲ್ಲಿ ಸದ್ಯ ಈಗ ನೀರು ಕೂಡ ಬತ್ತಿ ಹೋಗಿದೆ. ಅಥಣಿ ತಾಲೂಕಿನ ಜುಂಜರವಾಡ್, ಸುಟ್ಟಟ್ಟಿ, ಬಳವಾಡಿ, ಸಿರಟ್ಟಿ ಇಂತ ಸಪ್ತಸಾಗರ್ ಹಲವಾರು ಹಳ್ಳಿಗಳಲ್ಲಿ ಸದ್ಯ ಈಗ ನೀರಿನ ಅಭಾವವು ಕೂಡ ಉಂಟಾಗಿದೆ. ಕಳೆದ 3 ತಿಂಗಳಿನಿಂದ ನೀರು ಇಲ್ಲದೆ ಸದ್ಯ ಈಗ ಅಲ್ಲಿನ ಜೀವ ಚಲಗಳು ಮತ್ತು ಈ ಭಾಗದ ರೈತರು ಕೂಡ ಒಂದ್ ರೀತಿ ನರಳಾಡಿ ಹೋಗಿದ್ದಾರೆ. ಆದ್ರೆ ಸದ್ಯ ಏನು ಆಸೆ ಇತ್ತು ಸದ್ಯ ರಾಜಾಪುರ್ ಬ್ಯಾರೇಜ್ನಿಂದ ನೀರು ಬರ್ತಾ ಇದೆ ಅಂತ, ಆದ್ರೆ ಮಹಾರಾಷ್ಟ್ರ ಸರ್ಕಾರ ಇವತ್ತು ದಿಢೀರ್ನೆ ಅಂತ ಪೊಲೀಸ್ ಭದ್ರತೆಯೊಂದಿಗೆ ಅಲ್ಲಿನ ಮಹಾರಾಷ್ಟ್ರದ ನೀರಾವರಿ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಸದ್ಯ ಈಗ ಬರುತ್ತಿರುವ ನೀರಿಗೆ ತಡೆ ಒಡ್ಡಿ ಒಂದ್ ರೀತಿ ಬಂಡತನನೇ ವರ್ತನೆ ಮಾಡಿದ್ದಾರೆ. ಸದ್ಯ ಈಗ ಏನು ಕರ್ನಾಟಕ ಭಾಗಕ್ಕೆ ನೀರು ಬರ್ತಾ ಇತ್ತು, ಬೇಸಿಗೆ ಸಂದರ್ಭದಲ್ಲಿ ಇಂತಿಷ್ಟ ನೀರು ಕೊಡ್ಬೇಕೆಂದು ಒಪ್ಪಂದ ಕೂಡ ಇತ್ತು. ಅದೇ ರೀತಿಯಾಗಿ ಕರ್ನಾಟಕದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಹಾರಾಷ್ಟ್ರ ಸರ್ಕಾರದ ಇಲ್ಲಿನ ಮುಖ್ಯಮಂತ್ರಿ ಆದಂತ ಏಕನಾಥ ಸಿಂಧೆ ಅವರಿಗೆ 2 ಬಾರಿ ಪತ್ರನ ಮುಖೇನ ಸಂಪರ್ಕ ಮಾಡಿದ್ರು. ಆದ್ರೆ ಭರವಸೆಯನ್ನು ಮಾತ್ರ ಸಿಎಂ ಇಲ್ಲಿನ ಮಹಾರಾಷ್ಟ್ರ ಸಿಎಂ ಭರವಸೆ ನೀಡಿದ್ರು. ಆದ್ರೆ ಎಲ್ಲರೊಂದು ಕಡೆ ಬರುತ್ತಿರುವ ನೀರಿಗೆ ಸದ್ಯ ಈಗ ಮಹಾರಾಷ್ಟ್ರ ತಡೆ ಒಡ್ಡಿದ್ದು, ಸದ್ಯ ಈಗ ಮತ್ತೊಮ್ಮೆ ಈ ನೀರಿನ ವಿಚಾರದಲ್ಲೂ ಕೂಡ ಬಂಡತನವನ್ನು ಮುಂದುವರಿಸಿದ್ದಾರೆ ಅಂತ ಹೇಳ್ಬೇಕು. ಮಹಾರಾಷ್ಟ್ರ ಧೋರಣೆಯನ್ನು ಈ ಭಾಗದ ರೈತರು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಸದ್ಯ ಈಗ ಕರ್ನಾಟಕದ ಸಿಎಂ ಮತ್ತು ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ಅವರು ಸದ್ಯ ಈಗ ಕೇಂದ್ರದ ಮೊರೆ ಹೋಗುವಂತೆ ಸದ್ಯ ಈ ಭಾಗದ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ ಮತ್ತು ಕನ್ನಡ ಪರ ಹೋರಾಟಗಾರ ಅಶೋಕ್ ಚಂದ್ರಿಗೆ ಅವರು ಕೂಡ ತೀವ್ರವಾಗಿ ಮಹಾರಾಷ್ಟ್ರ ನಡೆಯನ್ನು ಖಂಡಿಸಿದ್ದಾರೆ. ಕಳೆದ 2019ರಲ್ಲಿ ಕೃಷ್ಣಾ ನದಿಯಲ್ಲಿ ಅಪಾರ ಪ್ರಮಾಣದ ಪ್ರವಾಹ ಉಂಟಾಗಿತ್ತು.
ಆದ್ರೆ ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕದ ನೀರಾವರಿ ಅಧಿಕಾರಿಗಳನ್ನಾಗ್ಲಿ ಅಥವಾ ಇಲ್ಲಿನ ಜನಪ್ರತಿನಿಧಿಗಳನ್ನ ಕೇಳದೆ ಅಪಾರ ಪ್ರಮಾಣದ ನೂರಾರು ಟಿಎಂಸಿ ನೀರು ಹರಿಸಿದ್ರಿಂದ ಈ ಭಾಗ ಸಂಪೂರ್ಣ ಮುಳುಗಡೆಯಾಗಿ ಪ್ರವಾಹದಿಂದ ತುತ್ತಾಗಿ 36,000 ಕೋಟಿಗಿಂತಲೂ ಹೆಚ್ಚು ನಾಶವಾಗಿತ್ತು. ಆದ್ರೆ ಸದ್ಯ ಈಗ ಬರುತ್ತಿರುವ ನೀರು ಕೂಡ ಈ ಮಹಾರಾಷ್ಟ್ರ ಸರ್ಕಾರ ತಡೆಗಟ್ಟಿದ್ದು ಸದ್ಯ ಈ ಭಾಗದ ರೈತರನ್ನು ಒಂದ್ ರೀತಿ ಕೆರಳಿಸಿದೆ ಅಂತಾನೆ ಹೇಳ್ಬಹುದು ದಿವ್ಯಶ್ರೀ. ಇಲ್ಲಿ ಏನ್ ಹಾಗಾದ್ರೆ ಪರ್ಯಾಯ ವ್ಯವಸ್ಥೆ, ಅದಕ್ಕೇನಾದ್ರೂ ಕ್ರಮ ತಗೊಳ್ತಾ ಇದೆಯಾ ಕರ್ನಾಟಕ ಸರ್ಕಾರದ ಮುಂದಿನ ನಡೆ ಹಾಗಾದ್ರೆ ಹೇಗಿರ್ಬೇಕು ಶಿವರಾಜ್? ದೇವಸ್ತ್ರಿ ಸದ್ಯ ಈಗ ಕರ್ನಾಟಕ ಸರ್ಕಾರ ಮುಂದೆ ಯಾವುದೇ ನಡೆ ಇಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ಈ ಭಾಗದಲ್ಲಿ ಕಳೆದ 3 ತಿಂಗಳಿನಿಂದ ಕೃಷ್ಣಾ ನದಿಗೆ ನೀರು ಬತ್ತಿ ಹೋಗಿದ್ದೆ. ಆದ್ರೆ ಕುಡಿಯುವ ನೀರಿಗೂ ಕೂಡ ಈ ಅಥಣಿ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ರಾಯಭಾಗ ಕುಡಿಸಿ ಭಾಗದಲ್ಲೂ ಕೂಡ ಹಾಹಾಕಾರ ಉಂಟಾಗಿದೆ. ಮುಖ್ಯಮಂತ್ರಿಯವರು ಕೂಡ 2 ಬಾರಿ ಪತ್ರವನ್ನು ಬರೆದಿದ್ರು ಮಹಾರಾಷ್ಟ್ರ ಸರ್ಕಾರಕ್ಕೆ ನೀರು ಬಿಡುಗಡೆ ಅಂತ. ಆದ್ರೆ ಮಹಾರಾಷ್ಟ್ರದ ಸಿಎಂ ಯಾವುದೇ ಸ್ಪಂದನೆಯನ್ನು ಕೂಡ ನೀಡಿದ್ದಿಲ್ಲ. ಸದ್ಯ ಈಗ ಬರುತ್ತಿರುವ ನೀರಿಗೂ ಕೂಡ ತಡೆ ಹಾಕಿರ್ತಾರೆ. ಸದ್ಯ ಈಗ ಕೇಂದ್ರದ ಮೊರೆ ಹೋಗಬೇಕು ಮತ್ತು ಇಲ್ಲಿನ ನಮ್ಮ ಆಲಮಟ್ಟಿ 3ನೇ ಹಂತದ ಜಲಾಶಯವನ್ನು ಸದ್ಯ ನಾವು ಪರ್ಯಾಯವಾಗಿ ನಿರ್ಮಿಸಿಕೊಂಡ್ರೆ ನಮಗೆ ನೀರಿನ ಅಭಾವ ಕೂಡ ತಪ್ಪುತ್ತದೆ ಅಂತಾನೆ ಹೇಳ್ಬಹುದು ದಿವಸ್ರಿ. ಇಲ್ಲಿ ರೈಟಿಗೆ ಆ ಭಾಗದ ರೈತರು ಏನ್ ಹೇಳ್ತಿದ್ದಾರೆ, ಈಗ ಸರ್ಕಾರದ ಮೊರೆ ಏನಾದ್ರೂ ಹೋಗ್ತಿದ್ದಾರ, ಬೇರೆ ಏನ್ ವ್ಯವಸ್ಥೆ, ಮತ್ತೆ ಆ ಭಾಗದ ರೈತರಿಗೆ ಕೃಷ್ಣಾ ನದಿ ನೀರು ಎಷ್ಟು ಅನಿವಾರ್ಯ ಆಗಿದೆ ಶಿವರಾಜ್? ದಿವಸ್ತ್ರಿ ಪ್ರಮುಖವಾಗಿ ಕೃಷ್ಣಾ ನದಿ ನೀರು ಅಂದ್ರೆ ಈ ಭಾಗದ ರೈತರು ಬಂಗಾರದಂತಹ ಬೆಳೆಯನ್ನು ಬೆಳೀತಾರೆ. ಯಾಕಂದ್ರೆ ಕೃಷ್ಣಾ ನದಿ ತಟ ಕಪ್ಪು ಮಣ್ಣಿನಿಂದ ಕೂಡಿದ್ರಿಂದ ಈ ಭಾಗದಲ್ಲಿ ಹೆಚ್ಚಾಗಿ ಕಬ್ಬನ್ನು ಬೆಳೆಯುತ್ತಾರೆ. ಕಬ್ಬಿನಿಂದ ಈ ಭಾಗದ ರೈತರು ಕೂಡ ಹಸನ್ಮುಖಿ ಜೀವನವನ್ನು ಸಾಯಿಸ್ತಾ ಇದಾರೆ. ಆದ್ರೆ ಈ ಕೃಷ್ಣಾ ನದಿಯನ್ನೇ ನಂಬಿದ ರೈತರು ಸದ್ಯ ಈಗ 3 ತಿಂಗಳಿನಿಂದ ನೀರು ಬತ್ತಿದ್ರಿಂದ ಈ ಭಾಗದಲ್ಲಿ ಕಬ್ಬು ಕೂಡ ಸಂಪೂರ್ಣವಾಗಿ ಒಣಗಿ ಹೋಗಿದೆ ಮತ್ತು ಲಕ್ಷಾಂತರ ರೂಪಾಯಿ ರೈತರಿಗೆ ನಷ್ಟವೂ ಕೂಡ ಸಂಭವಿಸಿದೆ. ಮತ್ತು ಇನ್ನೇನು ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಮಳೆ ಬೀಳುತ್ತೆ, ಮಳೆ ಬಿದ್ದ ನಂತರ ಅಪಾರ ಪ್ರಮಾಣದ ನೀರು ಕೂಡ ಕೃಷ್ಣಾ ನದಿಗೆ ಹರಿಯುತ್ತದೆ. ಆದ್ರೆ ಸದ್ಯ ಈಗ ಬರುತ್ತಿರುವ ನೀರನ್ನು ಏನು ಮಹಾರಾಷ್ಟ್ರ ಸರ್ಕಾರ ತಡೆಯನ್ನು ಒಡ್ಡಿದೆ. ಈ ಕುರಿತಾಗಿ ಈ ಭಾಗದ ರೈತರು ಕೂಡ ಸದ್ಯ ಈಗ ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರೆ. ಮಹಾರಾಷ್ಟ್ರ ಸರ್ಕಾರ ಈ ನೀತಿಯನ್ನು ಖಂಡಿಸಿ ಆಕ್ರೋಶದ ಮಾತುಗಳನ್ನು ಹೇಳ್ತಾ ಇದಾರೆ. ನೀವು ಒಂದು ವೇಳೆ ಈಗ ನೀರನ್ನು ತಡೆಗಟ್ಟಿದರೆ ನೀವು ಮಳೆಗಾಲದಲ್ಲಿ ಯಾರನ್ನು ಕೇಳಿ ನೀರು ಬಿಡ್ತೀರಿ? ನೀವು ಆ ಸಮಯದಲ್ಲೂ ಕೂಡ ನಮಗೆ ನೀರು ಬಿಡದೆ ನೀವು ತಡೆ ಇಟ್ಟುಕೊಳ್ಬೇಕೆಂದು ಸದ್ಯ ಈಗ ಒತ್ತಾಯನು ಮಾಡ್ತಾ ಇದ್ದಾರೆ ದೇವಸ್ತ್ರೀ. ಇಲ್ಲಿ ಥ್ಯಾಂಕ್ ಯು ಶಿವರಾಜ್ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.